ಚನ್ನಪಟ್ಟಣ ಚುನಾವಣಾ ಅಖಾಡದಲ್ಲಿ ನಿಖಿಲ್ ಕ್ಯಾಂಪೇನ್ ಜೋರಾಗಿ ನಡೀತಾ ಇದೆ. ಇವತ್ತು 15 ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಯುವ ನಾಯಕನ ಪ್ರಚಾರ ಜೋರಾಗಿತ್ತು. ಮಾಕಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಮತಭೇಟಿಯನ್ನ ನಡೆಸಿದ್ದಾರೆ. ಬಾಸ್ ಬಾಸ್ ನಿಖಿಲ್ ಬಾಸ್ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತೆ ನಿಖಿಲ್ ಮನವಿ ಮಾಡಿಕೊಂಡಿದ್ದಾರೆ. ಉಸಿರು ಇರುವವರೆಗೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿ ಭರವಸೆ ಮೂಡಿಸಿದ್ದಾರೆ ಮತದಾರರಿಗೆ. स्वल्प सैड अण एनडीए मैत्री अभ्यर्थी ನಿಖಿಲ್ ಕುಮಾರಸ್ವಾಮಿ ಇಂದಿನಿಂದ ಪ್ರಚಾರವನ್ನ ಆರಂಭಿಸಿದ್ದಾರೆ. ಸದ್ಯ ನಾನು ಅವರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ನೀವು ಇಂದಿನಿಂದ ಪ್ರಚಾರವನ್ನ ಆರಂಭಿಸಿದಿರಿ, ಏನು ಹೇಳ್ತೀರಿ? ಇತ್ತೀಚೆಗಷ್ಟೇ ನಾಮಪತ್ರ ಸಲ್ಲಿಕೆಯನ್ನ ಎನ್ಡಿಎ ಅಭ್ಯರ್ಥಿಯಾಗಿ ಮಾಡಿದ್ದೇನೆ. ಎರಡು ಪಕ್ಷದ ಕಾರ್ಯಕರ್ತರುಗಳು ಬಹಳ ಉತ್ಸಾಹಕತೆಯಿಂದ ಕೊನೆ ಹಂತದ ಈ ಒಂದು ತೀರ್ಮಾನಕ್ಕೆ ಪಕ್ಷವನ್ನ ಉಳಿಸತಕ್ಕಂತ ಒಂದು ಜವಾಬ್ದಾರಿಯನ್ನ ಹೊತ್ತು ಇವತ್ತು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ನನ್ನನ್ನ ನಾನೇ ಏನು ಪಕ್ಷದ ಕಾರ್ಯಕರ್ತರ ಒಂದು ಮಾತಿಗೆ ಬೆಲೆ ಕೊಡಬೇಕು, ಎರಡು ಪಕ್ಷದ ವರಿಷ್ಠರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು ಅಂತಕಂತ ನಿಟ್ಟಿನಲ್ಲಿ ಇವತ್ತಿನ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದೇನೆ. ಈಗಾಗಲೇ ಬೆಳಗಿನಿಂದ ಪ್ರಚಾರವನ್ನ ಕೈಗೊಂಡಿದ್ದೇವೆ, ಮಾಕಳಿಯಿಂದ ಏನು ಪ್ರಚಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಭಾಗದಲ್ಲಿ ಸಾಕಷ್ಟು ಕಾಮಗಾರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಶಾಸಕರಿದ್ದಾಗ ಮಕ್ಕಳಿಂದ ನಾನು ಈಗ ಬರಬೇಕಾದ್ರೆ ಹೇಳ್ತಾ ಇದ್ದಾರೆ. ಅತ್ತತ್ರ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಅದರಲ್ಲಿ 28 ಕೋಟಿ ರೂಪಾಯಿ ಇವತ್ತು ನಾವು 18 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಾಕಷ್ಟು ವಿಷಯಗಳಿದೆ ಇವತ್ತು ಮಾತನಾಡತಕ್ಕಂಥದಕ್ಕೆ. ಹಾಗಾಗಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ಒಂದು 40 ವರ್ಷದ ದೀರ್ಘಕಾಲದ ನಂಟು ಜಿಲ್ಲೆಯ ಜನದ ಜೊತೆ ಇವತ್ತು ಅವರ ಹೃದಯದಲ್ಲಿ ಉಳ್ಕೊಂಡಿದೆ ಕೆಲಸ ಕಾರ್ಯಗಳು. ಹಾಗಾಗಿ ಒಂದು ಅವಕಾಶ ಇವತ್ತು ಒಬ್ಬ ಯುವಕನಿಗೆ ಕೊಡಿ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ಕ್ಷೇತ್ರ ಜನತೆಯಲ್ಲಿ ಬೇಡ್ತಾ ಇದ್ದೇನೆ. ಸರ್, ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತೀರಿ, ಧರ್ಮಸ್ಥಳದ ಮಂಜುನಾಥ ನಾಣೆ ನಾನು ಬೇಕಂತ ಈ ಒಂದು ಸ್ಪರ್ಧೆಯನ್ನ ಮಾಡಿಲ್ಲ, ಒತ್ತಡಕ್ಕೆ ಮಣಿದಿದ್ದೀನಿ ಅಂತ, ಏನ್ ಸರ್? ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಯಾವಾಗಲೂ ಮಾತನಾಡತಕ್ಕಂಥವನು. ಮನಸ್ಸಲ್ಲೊಂದು ತಲೆಯಲ್ಲೊಂದು ಲೆಕ್ಕಾಚಾರ ಮಾಡಿ ಮಾತನಾಡತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ಕೆಲವೊಂದಷ್ಟು ನನ್ನಲ್ಲಿ ನಿಲುವುಗಳು ಯಾವಾಗಲೂ ಸ್ಪಷ್ಟವಾಗಿರಬೇಕು, ಸ್ಪಷ್ಟವಾಗಿ ನನ್ನ ನಿಲುವುಗಳನ್ನ ನಾನು ರಾಜ್ಯಕ್ಕೆ ಜನಕ್ಕೆ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದೇ ನಾನು ಯಾವಾಗಲೂ ಕೂಡ ಒಂದು ಈ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಯಾವಾಗಲೂ ವ್ಯವಸ್ಥೆ ಮಾಡ್ತಾ ಇರ್ತೇನೆ. ಆದರೆ ಈಗೇನು ಕಳೆದ ಒಂದಷ್ಟು ಘಟನೆಗಳು ನಡೆದಿದೆ, ಇವತ್ತು ಸಂಪೂರ್ಣ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಅಷ್ಟು ಜನ ಶಾಸಕರು ಜೊತೆಯಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಏನೋ ಒಂದು ತೀರ್ಮಾನ ತಗೊಂಡು ಹೋಗಿದ್ದಾರೆ ಕಾಂಗ್ರೆಸ್ಗೆ. ಇವರು ಎಲ್ಲರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ನಾವು ತಲೆ ಕೊಡಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಸೂಕ್ತವಾದಂಥ ಸಮಯ ಅಲ್ಲ ಇದು. ಇವತ್ತು ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತಕ್ಕಂಥ ಅಪೇಕ್ಷೆ ಎರಡು ಪಕ್ಷದ ಕಾರ್ಯಕರ್ತರು, ಎರಡು ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ಒಂದು ತೀರ್ಮಾನಕ್ಕೆ ತಲೆಬಾಗಿ ಇವತ್ತು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇನೆ. ಆದರೆ ನನಗೆಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಇದೆ, ಏಕೆಂದರೆ ಕಳೆದ ಎರಡು ಚುನಾವಣೆಗಳಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಪಶೆ ಆದು ಅಂತಕ್ಕಂಥದ್ದು ನೀವುಗಳೇ ಸಾಕಷ್ಟು ಬಾರಿ ಚಕ್ರವ್ಯೂಹದ ಬಗ್ಗೆ ಚರ್ಚೆನ ಮಾಡ್ತಾ ಇರ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.